ಕೊರೋನಾ ಭೀತಿಯಿಂದ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದ್ದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಲ್ಲದೆ ಇಂದು ಆಷಾಢ ಮಾಸದ ಎರಡನೇ ಶುಕ್ರವಾರ ಪೂಜೆ ನೆರವೇರಿದೆ। ಮುಂಜಾನೆಯೇ ಗರ್ಭಗುಡಿಯಲ್ಲಿರುವ ಚಾಮುಂಡೇಶ್ವರಿಗೆ ಹಲವು ಅಭಿಷೇಕ ನೆರವೇರಿಸಲಾಯಿತು। ವಿವಿಧ ಪುಷ್ಪಗಳ ಮಧ್ಯೆ ಹಸಿರು ಬಣ್ಣದ ಸೀರೆಯನ್ನುಟ್ಟು ಚಾಮುಂಡೇಶ್ವರಿ ಕಂಗೊಳಿಸುತ್ತಿದ್ದಳು। आषाढ़ मासद एरडने शुक्रवार प्रति वर्षदंते बेळगे रुद्राभिषेक पंचामृताभिषेक ताईगे विशेष अलंकारगळन्नु माडिद्देवे। प्रति वर्षदंते धार्मिक कैंकर्यगळु नडेदुकोंडु होगुत्ते। भक्ताधिगळु मनेयल्ले इद्दुकोंडु चामुंडेश्वरी फोटो अथवा लक्ष्मी फोटोवन्नु इट्टु प्रार्थिसिकोळ्ळि पूजे माडि ई रोगदिंद मुक्तरागि बेग दर्शन सिगुवंतागलि एंदु प्रार्थिसिकोंड्रे उत्तम। प्रति शुक्रवार याव उत्सव नडेयुत्तो अदे रीति उत्सव नडेयुत्ते। ಮತ್ತೆ ಸಾಯಂಕಾಲ 6 ರಿಂದ 7 ಗಂಟೆಯವರೆಗೆ ಅಭಿಷೇಕ ನಡೆದು 7:45 ಕ್ಕೆ ಮಹಾಮಂಗಳಾರತಿ ಮಾಡಿ ಜಿಲ್ಲಾಡಳಿತದ ಆದೇಶದಂತೆ ದೇವಸ್ಥಾನದ ಬಾಗಿಲು ಹಾಕಲಾಗುತ್ತೆ ಅಂತಾರೆ ದೇವಾಲಯದ ಪ್ರಧಾನ ಅರ್ಚಕ ಡಾಕ್ಟರ್ ಶಶಿಕರ್ ದೀಕ್ಷಿತ್। ಸಮನ್ವಿತ ಭಯಭತ್ರ ಇನೋ ದೇವಿ ದುರ್ಗೆ ದೇವಿ ನಮಸ್ತೆ। ಆಷಾಢ ಮಾಸದ ಎರಡನೇ ಶುಕ್ರವಾರ ಎಂದಿನಂತೆ 3:30 ಇಂದ ಮಹಾನ್ಯ ಸುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷ ದುರ್ಗೆ ಅಲಂಕಾರ ಇರತಕ್ಕಂತವನ್ನ ನೋಡಿದ್ರಿ। ಇದೇ ರೀತಿ ಇನ್ನು 2 ಶುಕ್ರವಾರ ಇದೇ ತರ ಅಲಂಕಾರ ಇದ್ದೇ ಇರುತ್ತೆ। ನಮ್ಮ ಎಂದಿನಂತೆ ಧಾರ್ಮಿಕ ಕೈಂಕರ್ಯಗಳು ಮುಂದುವರಿಕೊಂಡು ಹೋಗುತ್ತೆ। ಭಕ್ತಾದಿಗಳು ಮನೆಲೇ ಇದ್ದು ಈ ರೋಗ ಬೇಗ ಹೋಗಲಿ ಅಂತ ಒಂದು ಚಾಮುಂಡೇಶ್ವರಿ ಫೋಟೋನ ಅಥವಾ ಲಕ್ಷ್ಮಿ ಫೋಟೋನ ಇಟ್ಟು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಈ ರೋಗದಿಂದ ಮುಕ್ತರಾಗಿ ಬೇಗ ದರ್ಶನಕ್ಕೆ ಅವಕಾಶ ಸಿಗಲಿ ಅಂತ ಕೇಳಿಕೊಳ್ಳೋದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ। ಆಮೇಲೆ ಬರ್ತಾ ಇದ್ದವರು ಅಲ್ಲಲ್ಲೇ ಕೂತು ಮನೆಯಲ್ಲೇ ಪ್ರಾರ್ಥನೆ ಮಾಡೋದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ। ಈ ರೋಗದಿಂದ ಮುಕ್ತರಾಗಿ ಬೇಗ ಅವರು ಬಂದು ದರ್ಶನ ಮಾಡೋಂತ ಭಾಗ್ಯ ಸಿಕ್ಕಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ। ಅಂದ್ರೆ ಪ್ರತಿ ಶುಕ್ರವಾರ ಯಾವ ಉತ್ಸವ ನಡೆಯುತ್ತೆ ಅದೇ ರೀತಿ ನಡೆಯುತ್ತೆ। ಇದು ಧಾರ್ಮಿಕ ಕೈಂಕರ್ಯ ಇದು। ಪ್ರತಿ ಶುಕ್ರವಾರ ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ಏನು ನಡೆಯುತ್ತೆ ಆ ಕೈಂಕರ್ಯಗಳು ನಡೆಯತಾ ಇದೆ ಪೂರ್ತಿಯಾಗಿ। ತಿರ್ಗ ಸಾಯಂಕಾಲ 6 ರಿಂದ 7:30 ಅಭಿಷೇಕ ಇರುತ್ತೆ। 7:30 ಮಹಾಮಂಗಳಾರತಿ ಮಾಡಿ ದೇವಸ್ಥಾನ ಬಾಗಿಲು ಹಾಕೊಳ್ಳೋದು। ಕರೋನಾ ಪ್ರತಿ ವರ್ಷ ಏನು ಮಾರ್ಚ್ ಇಂದ ಕರೋನಾಗೆ ವಿಶೇಷ ಪೂಜೆ ನಡೆಯತಾನೆ ಇದೆ। ಆದರೆ ಜನಗಳು ಇನ್ನು ಅದನ್ನ ಅರ್ಥ ಮಾಡ್ಕೊತಾ ಇಲ್ಲ। ಸಮುದಾಯದ ಮೇಲೆ ಹರಡ್ತಾ ಇದೆ। ನಾವು ಮಾಸ್ಕ್ ಹಾಕೋಬೇಕು ದೂರ ಅಂತರ ಕಾಯಬೇಕು ಅನ್ನೋದು ಇನ್ನು ಜನಗಳಿಗೆ ಪರಿವರ್ತನೆ ಆಗಿಲ್ಲ। ಆ ಪರಿವರ್ತನೆ ಅವರಲ್ಲಿ ಬೇಗ ಬಂದ್ರೆ ಇದು ಬೇಗ ಮುಕ್ತರಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ। ಮಾರ್ಚ್ ನಿಂದಲೂ ಕೊರೋನಾ ಹೋಗಲಿ ಅಂತ ವಿಶೇಷ ಪೂಜೆ ನಡೆಸುತ್ತಿದ್ದೇವೆ। ಜನರಿನ್ನೂ ಕೊರೋನಾ ಕುರಿತು ಅರ್ಥ ಮಾಡಿಕೊಳ್ಳುತ್ತಿಲ್ಲ। ಸಮುದಾಯಕ್ಕೆ ಹರಡುತ್ತಿದೆ। ನಾವು ಮಾಸ್ಕ್ ಹಾಕಿಕೊಳ್ಳಬೇಕು ಅಂತರ ಕಾಯ್ದುಕೊಳ್ಳಬೇಕು ಎಂಬ ಪರಿವರ್ತನೆ ಜನರಿಗಿನ್ನು ಬಂದಿಲ್ಲ। ಪರಿವರ್ತನೆ ಜನರಲ್ಲಿ ಬಂದ್ರೆ ಮಾತ್ರ ಇದರಿಂದ ಮುಕ್ತಿ ಸಿಗಲಿದೆ ಅಂತ ಹೇಳಿದರು। ಇಂದು ಕೂಡ ಚಾಮುಂಡಿ ದೇವಸ್ಥಾನ ಮತ್ತು ಮೆಟ್ಟಿಲು ಮೂಲಕ ತೆರಳುವ ಕಡೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ। ಸದಾ ಭಕ್ತರಿಂದ ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿದ್ದ ಚಾಮುಂಡಿ ಬೆಟ್ಟ ಭಕ್ತರಿಲ್ಲದೆ ಬಿಕೋ ಎನ್ನುತ್ತಿದೆ।